ಬಿಗ್ ಬಾಸ್ ಮನೆಗೆ ಏನ್ ನಡೆಯಕತ್ತದ ಅರ್ಥನೇ ಆಗವಲ್ತು ನನಗಂತ್ರ. ಹೋದ್ವಾರ ಪ್ರತಾಪ್ಗೆ ಎಷ್ಟು ನೋಯಿಸಿದ್ರು, ಸುಳ್ಳುಗಾರ ಇದ್ದಾನ, ಡೋಂಗಿ ಇದ್ದಾನ, ಇಡೀ ಮೀಡಿಯಾಗೆಲ್ಲ ಮಣ್ಣೆರ್ಚಾನ, ಡ್ರೋನ್ನಿಗೆ ಇರೋವಂತಹ ರೆಕ್ಕೆ ಪುಕ್ಕ ಕಟ್ ಮಾಡ್ತೀನಿ ಅಂಥೇಳಿ ಎಷ್ಟು ಟಾರ್ಗೆಟ್ ಮಾಡಿದ್ರು, ಎಷ್ಟು ನೋಯಿಸಿದ್ರು ಅವ್ರಿಗ. ಎಲ್ಲರೂ ನೋಡೇ ಇದ್ದೀವಲ್ಲ, ಮತ್ತೆ ನೊಂದ ಜೀವನ ಎಷ್ಟು ನೋಯಿಸ್ತೀರಾ, ಅದೇ ಅರ್ಥ ಆಗವಲ್ತು ನನ್ಗ. ನಿನ್ನೆ ಸುದೀಪ್ ಅವರು ಹೇಳಿದರು, ಇಬ್ಬರನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕಂದ್ರೆ ಯಾರಿಗೆ ಕಳಿಸ್ತೀರಿ ಅಂದರೆ ನೆಕ್ಸ್ಟ್ ವಾರ ಅವರು ಡೈರೆಕ್ಟ್ ಎಲಿಮಿನೇಟ್ ಆದಂಗೆ ಅರ್ಥ ಅಂತ ಹೇಳಿದರು. ಆವಾಗ ಮನೆ ಮಂದಿ ಎಲ್ಲ ಪ್ರತಾಪ್ ಪ್ರತಾಪ್ ಪ್ರತಾಪ್, ಫಸ್ಟ್ ಹೆಸರು ಅವ್ರಿಗೆ ಬರೋದೇ ಪ್ರತಾಪ್ ಇದು. ಯಾಕೆ ಈಗ ಬಿಗ್ ಬಾಸ್ ಮನೆಗೆ ಆಡಲಿ ಅಂತ ಹೇಳಿ ಬಿಗ್ ಬಾಸ್ ಅವರೇ ಕಳಿಸ್ಯಾರ ಅಂದಮೇಲೆ ಇವ್ರಿಗೇನಾಯ್ತು ರೀ, ಆಡ್ಬೇಕು ಅವ್ರ ಜೊತೆನೂ, ಅವ್ರು ಹೋಗ್ಲಿ ಅಂತ ಅಂದರೆ ಅದು ಎಷ್ಟು ಸರಿ ಅನಿಸ್ತದೆ ಹೇಳ್ರಿ. ಮತ್ತು ರೀಸನ್ ಹೇಳ್ರಿ ಅಂಥೇಳಿ ಸುದೀಪ್ ಅವ್ರು ಕೇಳಿದರು. ಅವಾಗ ನಮ್ರತ ಅವ್ರು ಇದಾರಲ್ಲ, ಅವ್ರು ಪ್ಯಾನಿಕ್ ಆಗ್ತಾರ, ಇಬ್ಬರು ಇಂಡಿವಿಜುವಲ್ ಆಗಿ ಗೇಮ್ ಆಡೋವಾಗ ಆ್ಯಟಿಟ್ಯೂಡ್ ತೋರಿಸ್ತಾರ, ಅವ್ರ ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ರೀಸನ್ ಕೊಡಾಕತ್ತಾರ. ಅಲ್ಲ ಇದೇ ಪ್ರತಾಪನ ಮೊದಲು ನೋಡಿದ್ರಲ್ಲ, ಸೈಲೆಂಟ್ ಆಗಿದ್ರು, ಯಾರ ಜೊತೆ ಮಾತಾಡ್ತಿದ್ದಿಲ್ಲ, ಆವಾಗೂ ಟಾರ್ಗೆಟ್ ಮಾಡಿದ್ರಿ, ಆ್ಯಟಿಟ್ಯೂಡ್ ಇದ ಬಿಹೇವಿಯರ್ ಸರಿ ಇಲ್ಲ ಅಂತಿಲ್ಲ ಮಾಡಿದ್ರಿ. ಅದೇ ಪ್ರತಾಪ್ ಚೇಂಜ್ ಆಗ್ಯಾರಲ್ಲ, ಇವಾಗ ಎಲ್ರ ಜೊತೆ ಮಿಂಗಲ್ ಆಗಕತ್ತಾರ, ಅವ್ರು ಓಪನ್ ಅಪ್ ಆಗ್ಯಾರ, ಡ್ಯಾನ್ಸ್ ಮಾಡ್ತಾರ, ಸಿಂಗಿಂಗ್ ಮಾಡ್ತಾರ. ಮೊನ್ನೆ ಬೃಂದಾವನ ಟೀಮ್ ಅವ್ರು ಬಂದಾಗೂ ಎಲ್ಲರೂ ಮೆಚ್ಚುಗೆ ಪಡೆದ್ರು ಅವರು. ಇಷ್ಟೆಲ್ಲ ಚೇಂಜ್ ಆಗಿದೆ ಅವ್ರನ್ನ, ಮತ್ತು ಬಿಹೇವಿಯರ್ ಚೇಂಜ್ ಆಗ್ಯದ, ಏನಂತ ಮಾತಾಡ್ತಾರೋ ಏನು ಅರ್ಥನೇ ಆಗುವಲ್ತು ನನಗಂತ್ರ. ಅಲ್ಲ ಇಷ್ಟಿಗೆ ಪ್ರತಾಪ ಆ ಮನೆಗಿದ್ರೆ ಇವ್ರ ಕಂಟೆಸ್ಟೆಂಟಿಗೆ ಉಳಿದವ್ರಿಗೆ ಏನಾಗ್ತದದು, ಪಾಪ ಆ ಹುಡುಗ ಏನು ಮಾಡಿದಾನ, ಆ ಪರಿ ಟಾರ್ಗೆಟ್ ಮಾಡ್ತಾರ. ನನಗನ್ನಿಸ್ತದ ಪ್ರತಾಪ್ ಅವ್ರಿಗೆ ಇವರೆಷ್ಟೇ ಟಾರ್ಗೆಟ್ ಮಾಡಿದರೂ ಕೂಡ ಹೊರಗಿನ ಜನ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನೋಡ್ರಿ. ನಾನಂತರೂ ಸಪೋರ್ಟ್ ಮಾಡ್ತೀನಿ ಮತ್ತ. ಮತ್ತು ನೀವೇನು ಮಾಡ್ತಿರಿಲ್ಲ, ಮಾಡಂಗಿದ್ರೆ ಕಮೆಂಟಾಗಿ ತಿಳಿಸ್ರಿ ಮತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.